ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶಕುದನು ಕನ್ನಡ ವ್ಲಾಗ್ಸ್. ಎಸ್, ಇವತ್ತು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವೆದರ್ ಅಂತೂ ಸಕ್ಕತ್ತಾಗಿದೆ ಆಚೆಗಡೆ, ಸೊ ಹಾಗೆ ಅದನ್ನ ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಏನು ಮಾಡೋದು, ಬಿರಿಯಾನಿ ಸೊ ಮಗಳು ಬರ್ಡೇಗೆ ಎಲ್ಲ ಅಡುಗೆ ಮಾಡಬೇಕಲ್ವಾ, ಒಂದು 45 ಜನಕ್ಕಾಗುವಷ್ಟು ನಾವೇ ಮಾಡೋಣ ಅಂತೇಳಿ, ಸರಿ ಆಯಿತು ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀವಿ. ಇಲ್ಲೆಲ್ಲ ಬೆಳಗ್ಗೆಯಿಂದನೇ ರೆಡಿ ಮಾಡ್ಕೊತಾ ಇದ್ದೀವಿ, ಯಾಕೆಂದರೆ ಸಂಜೆ 6 ಗಂಟೆಗೆ ಅಂತೇಳಿ ಕೇಕ್ ಕಟ್ ಮಾಡ್ಸೋದು ಅಂತ ಹೇಳಿದ್ವಿ. ನಾವೇ ಮಾಡಬೇಕಲ್ವಾ, ಸೊ ಲೇಟ್ ಆಗಿಬಿಡುತ್ತೆ ಅಂತೇಳಿ ನಾವು ಬೆಳಗ್ಗೆ 9 ಗಂಟೆಯಿಂದನೇ ಎಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ 10:30 ಆಗಿತ್ತು. ಸೊ ಅವಾಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ವಿ. ಎಲ್ಲ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಂದರೆ ಈರುಳ್ಳಿ, ಟೊಮೊಟೊ ಇದೆಲ್ಲ ಫಸ್ಟು ಮಸಾಲೆ ಐಟಮ್ ಎಲ್ಲ ರೆಡಿ ಮಾಡ್ಕೊಂಬಿಟ್ರೆ ಸೊ ನೆಕ್ಸ್ಟ್ ಈಸಿ ಆಗುತ್ತಲ್ವಾ. ಸೊ ಅದಕ್ಕೋಸ್ಕರ ಇಲ್ಲೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀವಿ. ತಾತ ಬಂದ್ಬಿಟ್ಟವನೇ, ಟೊಬ್ಬಿ ಸರಿ ಮಾಡ್ಕೊಂತ. ಏನ್ ಮಾಡ್ತಿದ್ಯಮ್ಮ, ಏನ್ ಮಾಡ್ತಿದ್ದಿ? ನಮ್ಮ ತಾತ ಏನಂದರೆ ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು, ರಿಯಾಕ್ಷನ್ ಮಾಡೋದು, ಮುಖ ಎಲ್ಲ ಸರಿ ಮಾಡ್ಕೊಳ್ಳೋದು, ಈ ಥರ ಎಲ್ಲ ಮಾಡುತ್ತೆ. ಈರುಳ್ಳಿ ಕಟ್ ಮಾಡುವಾಗ ಅಲ್ಲಿ ಆನ್ ಮಾಡ್ಕೊಂಡಿದ್ದೆಲ್ಲ, ಸೊ ಹಾಗೆ ತಾತನ ಕಡೆ ನೋಡೋಣ ಅಂತೇಳಿ ಕ್ಯಾಮ್ರಾ ತಿರುಗಿಸಿದ್ರೆ ಆ ಥರ ಮಾತ್ರ ಹಂಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಸೊ ಇಲ್ಲಿ ಫಸ್ಟು ಸಾಂಬಾರ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಾಂಬಾರು ಒಂದು ಮಾಡಿಬಿಟ್ರೆ ಸಾಂಬಾರು ಆಮೇಲೆ ಮತ್ತೆ ಬಿಸಿ ಮಾಡ್ಕೋಬೋದಲ್ವಾ, ಬೇಕಂದರೆ ಊಟದ ಟೈಮಲ್ಲಿ ಅಂತೇಳಿ ಫಸ್ಟು ಸಾಂಬಾರ್ಗೆ ರೆಡಿ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಸಾಂಬಾರ್ಗೆ ರೆಡಿ ಮಾಡ್ತಿದ್ದಂಗೆ ಮತ್ತೆ ಮಮ್ಮಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಮತ್ತೆ ಬಿಡಿಸ್ಕೊಡ್ತಾಯಿದ್ರು. ಸೊ ಬಿರಿಯಾನಿ, ಚಿಕನ್ ಸಾಂಬಾರು, ಚಿಕನ್ ಫ್ರೈ, ಚಿಕನ್ ಕಬಾಬು, ಮತ್ತು ಮಟನಲ್ಲಿ ಬಿರಿಯಾನಿ ಮಾಡೋಣ ನಾನ್ ವೆಜ್ಜಲ್ಲಿ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಮತ್ತು ವೆಜ್ಜಲ್ಲಿ ಪಲಾವು, ಕಾಳು ಗೊಜ್ಜು, ಮತ್ತು ಮಮ್ಮಿ ನಿನ್ನೆ ಕಾಯೊಬ್ಬಟ್ಟು ಮಾಡ್ಬಿಟ್ಟಿದ್ರು ನಾವು ಬರೋ ಅಷ್ಟರಲ್ಲಿ. ಸೊ ಇಷ್ಟು ಅನ್ನ ಮತ್ತು ರಸ ಇಷ್ಟು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ವಿ. ನನ್ನ ತಮ್ಮನ್ನು ಅದನ್ನು ಎಲ್ಲ ಚಿಕನ್ ಒಡ್ಸ್ಕೊಂಬರೋಕ್ಕೆ ಅಂತೇಳಿ ಹೋಗಿದ್ದಾರೆ. ಅಷ್ಟು ಅವ್ರು ಬರೋ ಅಷ್ಟರಲ್ಲಿ ಏನಂದರೆ ನಾನು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಇಲ್ಲಿ ಗ್ರೈಂಡ್ರ್ ಇಸ್ಕೊಂಬಂದ್ವಿ. ನಮ್ಮ ಅತ್ತೆ ಮಗಳದ್ದು ಗ್ರೈಂಡ್ರ್ ಇತ್ತು, ಸೊ ಅವ್ರದ್ದು ಗ್ರೈಂಡ್ ತೊಗೊಂಬಂದು ಇಲ್ಲಿ ಗ್ರೈಂಡ್ರಿಗೆ ಹಾಕ್ಕೊಂಡ್ವಿ. ಬಟ್ ಅದು ಸ್ಲೋ ಆಯಿತು, ಏನೋ ಸಾಫ್ಟ್ ಬೇಕಲ್ವ, ಚೆನ್ನಾಗಿ ನುಣ್ಣಗಾಗಬೇಕು. ಸೊ ಅದು ಸ್ಲೋ ಆಗೋಯ್ತು. ಮತ್ತು ಅದಕ್ಕೆ ಮಮ್ಮಿ ಮತ್ತೆ ಮಿಕ್ಸಿಗೆ ಹಾಕ್ಕೊಂಡ್ರು ಅರ್ಧಕ್ಕರ್ಧ ತೊಗೊಂಡು. ಮತ್ತು ಇಲ್ಲಿ ತಾತ ಸ್ನಾನ ಕೊಡ್ತಿದ್ರೆ ಮಗಳಿಗೆ ಇವಾಗ ಸರಿ ತಿನ್ನಿಸ್ಬೇಕು, ನಾನು ಮಗಳಿಗೆ ಸರಿ ತಿನ್ನಿಸ್ತಾ ಇದ್ದೀನಿ. ನನ್ನ ತಮ್ಮ ಚಿಕನ್ ಇಟ್ಬಿಟ್ಟು ನನ್ನ ಗ್ಯಾಸ್ ಮೇಲೆ ಸರಿ ತಿನ್ಸಕ್ಕೆ ಕೂತ್ಕೊಂಡೆ. ನನ್ನ ತಮ್ಮನೇ ಎಲ್ಲ ಅದು ತೂಕ ಇರುತ್ತಲ್ವ, ನನ್ನ ಎತ್ತಕ್ಕಾಗಲ್ಲ ಅಂತೇಳಿ ಅಂದಿದ್ದಕ್ಕೆ ನನ್ನ ತಮ್ಮನೇ ಅದು ಸೌಟಲ್ಲಿ ಮಿಕ್ಸ್ ಮಾಡೋದಕ್ಕಿಂತ ಈ ಥರ ತಪ್ಪಲೆನ ಮೇಲೆ ಎತ್ತು ಇದು ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತೇಳಿ ಉಪ್ಪು, ಅರಿಶಿನ, ಖಾರ ಪುಡಿ ಎಲ್ಲ ಹಾಕಿ ನಾನು ಮಿಕ್ಸ್ ಮಾಡಿಕೊಟ್ಟಿದೆ ಮಾಡ್ದೆ. ಮತ್ತು ಇಲ್ಲಿ ಚಿಕನ್ಗೆ ಅದು ದಪ್ಪ ದಪ್ಪ ಪೀಸ್ ಹೊಡೆದ್ಬಿಟ್ಟಿದ್ರು ಕಬಾಬ್ಗೆ. ಕಬಾಬ್ಗೆಲ್ಲ ಏನಿದ್ರು ನನಗೆ ಸಣ್ಣಗಿರಬೇಕು ಪೀಸು, ಆವಾಗೇ ಉಪ್ಪು ಖಾರ ಎಲ್ಲ ಹಿಡಿದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತಲ್ವ. ಸೊ ಅದಕ್ಕೆ ಅವನು ದಪ್ಪ ದಪ್ಪ ಪೀಸ್ ಎಲ್ಲ ತೊಗೊಂಡು ನೋಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಡ್ತೀನಿ ಅಂತೇಳಿ ಕೂತ್ಕೊಂಡು ಕಟ್ ಮಾಡ್ತಾಯಿದ್ದೆ. ಇನ್ನೊಂದು ಏನಂದರೆ ಈ ಥರ ಫ್ಯಾಮಿಲಿ ಸಪೋರ್ಟ್ ಇದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದಲ್ವಾ. ಎಕ್ಸಾಂಪಲ್ ನಾನೇ ಸಾಕ್ಷಿ, ಯಾಕೆಂದರೆ ನನಗೆ ಮದುವೆಗೆ ಮುಂಚೆ ಚಿತ್ರಾನ್ನ ಕೂಡ ಮಾಡೋಕ್ಕೆ ಬರ್ತಾ ಇರಲಿಲ್ಲ, ನಮ್ಮನೆಲ್ಲ ಅಲ್ಲ ಅದನ್ನೇ ಅಂತ ಇರ್ತರು. ಏನು ಮಾಡೋಕ್ಕೆ ಬರ್ತಾ ಇರಲಿಲ್ಲ, ಏನು ಮಾಡೋಕ್ಕೆ ಬರ್ತಾ ಇರಲಿಲ್ಲ, ಏನು ಮಾಡಲ್ಲ ಅಂತ, ಯಾಕೆಂದರೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಇದ್ದಿದ್ದು ಮದುವೆಗೆ ಮುಂಚೆ. ಸೊ ಇನ್ನೇನು ಅಮ್ಮ, ಆಂಟಿ, ಅಕ್ಕ ಎಲ್ಲ ಇರೋರಲ್ವ, ಸೊ ಅವರೇ ಎಲ್ಲ ಮಾಡ್ಕೊಬಿಡೋರು. ನಮ್ಮವರೆಗೂ ಕೆಲಸ ಏನು ಇರ್ತಾನೆ ಇರಲಿಲ್ಲ, ನಾವು ಅಡುಗೆ ಮನೆಗಂತೂ ಹೋಗ್ತಾನೆ ಇರಲಿಲ್ಲ. ಸೊ ಮದುವೆ ಆದಮೇಲೇ ನಾವು ಎಲ್ಲ ಕಲಿತು ಮಾಡಿ ಯೂಟ್ಯೂಬಿಂದನೂ ನೋಡಿ ಕಲ್ತಿದ್ವಿ ಎಲ್ಲ. ಸ್ವಂತ ಏನು ಹುಟ್ಟಿದಾಗಿಂದನೇ ಯಾರು ಕಲಿಯಲ್ಲಲ್ವಾ. ಸೊ ಕೆಲವೊಂದು ನಾವು ನೋಡಿ ಕಲಿತೀವಿ, ಮತ್ತು ಇನ್ನೊಂದು ಕೆಲವನ್ನ ಜೀವನ ಕಲಿಸುತ್ತೆ ಅಲ್ವಾ. ಜೀವನ ಪಾಠ ಎಷ್ಟು ಚೆನ್ನಾಗಿ ಕಲಿಸುತ್ತೆ ಅಂದರೆ, ಜೀವನಕ್ಕಿಂತ ಇನ್ನೊಬ್ಬರು ಲೆಕ್ಚರರ್ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ಯಾರು ಬೇಡ, ಅನುಭವ ಒಂದೇ ಸಾಕು ಅನಿಸುತ್ತೆ. ಸೊ ನೋಡಿ, ಇವತ್ತು ನಾನು 45 ಜನಕ್ಕೆ ನಾನ್ ವೆಜ್ ಮಾಡ್ತಾಯಿದ್ದೀನಿ ಅದನ್ನೂ. ಸೊ ಅದಕ್ಕೆ ನಾನು ಹೇಳಿದ್ದು ಫ್ಯಾಮಿಲಿ ಸಪೋರ್ಟ್ ಅನ್ನೋದು ತುಂಬ ಮುಖ್ಯ ಅಂತೇಳಿ. ನಾನು ಒಂದು ಕೆಲಸ ಮಾಡ್ತಿದ್ದಂಗೆ ಇನ್ನೊಂದು, ನಮ್ಮಮ್ಮ ತರಕಾರಿ ಬಿಡಿಸ್ಕೊಡೋದಿರ್ಬೋದು, ಪಪ್ಪ ಪುದೀನ ತಂದು ಕೊಟ್ಬಿಟ್ಟು ಮತ್ತು ತೋಟದ ಹತ್ರಕ್ಕೆ ಹೋದರು, ನನ್ನ ತಮ್ಮ ಕಬಾ ಚಿಕನ್ ಎಲ್ಲ ಬಿಡಿಸ್ಕೊಡ್ತಾ ಇರೋದು,
ಈ ಥರ ಪ್ರತಿಯೊಂದು ಅಷ್ಟೇ. ಮತ್ತು ಶಶಿ ಕೂಡ ಬಂದು ಅವಳು ಕೂಡ ಹೆಲ್ಪ್ ಮಾಡಿದ್ಲು, ಅವಳು ಕೂಡ ಬೆಳಗ್ಗೆನೆ ಬಂದು ಹೆಲ್ಪ್ ಮಾಡಿದ್ಲು. ಸೊ ಈ ಥರ ಫ್ಯಾಮಿಲಿ ಸಪೋರ್ಟಿಂಗ್ ಆಗಿದ್ದರೆ ಕೆಲಸ ಒಂದೊಂದಂತ ನಾವು ಡಿವೈಡ್ ಮಾಡ್ಕೊಂಡು ಮಾಡಿದ್ರೆ ಕೆಲಸನೂ ಬೇಗ ಆಗುತ್ತೆ, ಮತ್ತು ಈಸಿ ಆಗುತ್ತೆ, ರಿಸ್ಕ್ ಅನ್ಸಲ್ಲ. ಮತ್ತು ಎಲ್ಲ ಕೂಡ ಮಾಡ್ಬೋದು, ಕೈಯಲ್ಲಿ ಆಗದಿರೋ ಕೂಡ ಮಾಡ್ಕೋಬೋದು. ಆ ಥರ ಏನಂದರೆ ಅದೇ ನಾನು ಹೇಳಿದ್ದು, ಫ್ಯಾಮಿಲಿ ಕೋಆರ್ಡಿನೇಷನ್ ಆಗಿರ್ಬೋದು, ಸಪೋರ್ಟ್ ಆಗಿರ್ಬೋದು, ಮೇಯ್ನ್ ಇದು ಯಾವುದೇ ಒಂದು ವ್ಯಕ್ತಿಗಾಗಿರ್ಬೋದು ಅದು ಮುಖ್ಯ ಅಂತ ಇವತ್ತು ಗೊತ್ತಾಗುತ್ತೆ ನನಗೆ. ಸೊ ಬನ್ನಿ ಕಂಟಿನ್ಯೂ ಮಾಡ್ತೀನಿ. ಚಿಕನ್ಗೆ ಉಪ್ಪು ಖಾರ ಎಲ್ಲ ಹಾಕಿ ಬೇಗ ಇಟ್ಟಿದ್ದೀನಿ, ಇನ್ನು ಮಸಾಲೆ ಹಾಕಿಲ್ಲ. ಅಷ್ಟರಲ್ಲಿ ಕಬಾಬ್ ಕಲಸಣ ಅಂತೇಳಿ ಕಬಾಬ್ ಕಲಿಸ್ತಾ ಇದ್ದೀನಿ. ಮತ್ತು ಕಬಾಬ್ ಎಲ್ಲ ಬೇಗ ಕಲಸಿಟ್ಬಿಟ್ರೆ ಸೊ ಅದು ಮ್ಯಾರಿನೇಟ್ ಚೆನ್ನಾಗಾಗುತ್ತೆ, ಪೀಸ್ ಎಲ್ಲ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ ಅಂತೇಳಿ ನಾನು ಸಾಂಬಾರು ಆದ ತಕ್ಷಣ ನೆಕ್ಸ್ಟು ಚಿಕನ್ ಕಬಾಬ್ಗೆ ಕಲಸೋಣ ಅಂತೇಳಿ ಕಲಿಸ್ತಾ ಇದ್ದೀನಿ. ನನ್ನ ತಮ್ಮಲ್ಲಿ ಚಿಕನ್ ಪೀಸ್ ಎಲ್ಲ ದಪ್ಪ ದಪ್ಪ ಇದ್ದರೆ ಅದು ಉಪ್ಪು ಖಾರ ಹಿಡಿಯಲ್ಲ ಮತ್ತು ಟೇಸ್ಟ್ ಚೆನ್ನಾಗಿರಲ್ಲ ಅಂತೇಳಿ ಪೀಸ್ ಕಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ಕಬಾಬ್ಗೆಲ್ಲ ನೀಟಾಗಿ ಮಿಕ್ಸ್ ಮಾಡೋಣ ಅಂತೇಳಿ ಕಲಿಸ್ತಾ ಇದ್ದೀನಿ. ಬೇಡ ಬಿಡು ಕಲಕ ಇದಾಗೆ ಒಂದು 4-5 ಸ್ಪೂನ್ ಮೈದಾ ಮತ್ತು ಒಂದು 3 ಸ್ಪೂನ್ ಅಷ್ಟು ಕಡಲೆಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೆ. ಟೇಸ್ಟ್ ಚೆನ್ನಾಗಿ ಬಂದಿತ್ತು. ಮತ್ತು ಇದೇನು ಗೊತ್ತಾ, ಯಾವತ್ತಾಗಲೂ ಫ್ರಿಜ್ ಕಬಾಬ್ನ ಕಲಸಿಬಿಟ್ಟು ಫ್ರಿಜ್ಜಲ್ಲಿ ಪ್ಲೇಟೇನು ಮುಚ್ಚದೇ ಇಡಬೇಕು. ಸೊ ಅವಾಗೇನಾಗುತ್ತೆ, ಅದು ಇನ್ನೂ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿದು ಸೆಟ್ಟಾಗಿರುತ್ತೆ ಚಿಕನ್ಗೆ. ಸೊ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನಮ್ಮನೇಲಂತೂ ಟೇಸ್ಟ್ ಸೂಪರಾಗಿತ್ತು. ಸೊ ಅದಕ್ಕೆ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ಶೇರ್ ಮಾಡ್ಕೊತಾ ಇದ್ದೀನಿ. ಮಾಮೂಲಿ ಮನೆಗೆ ಮಾಡುವಾಗೂ ಅಷ್ಟೇ, ಕಮ್ಮಿ ಚಿಕನ್ ಮಾಡುವಾಗೂ ಅಷ್ಟೇ. ನಿನ್ನೆ ಜಸ್ಟ್ ಒಂದು ಸ್ವಲ್ಪ ಅಂದರೆ ಇವಾಗ 1 kg ಮಾಡ್ತೀವಿ ಅಂದರೆ 1 spoon ಮೈದಾ ಸಾಕಾಗುತ್ತೆ. ಮೈದಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ, ಸಾಫ್ಟ್ ಸಾಫ್ಟಾಗಿ. ಸೊ ನೋಡಿದ್ರಲ್ಲ ಹೇಗಿದೆ ನಮ್ಮ ಫ್ಯಾಮಿಲಿ ಕೋಆರ್ಡಿನೇಷನ್ ಅಂತೇಳಿ. ಎಸ್, ಇದೇ ಥರ ಫ್ಯಾಮಿಲಿ ಕೋಆರ್ಡಿನೇಷನ್ನು, ಫ್ಯಾಮಿಲಿ ಸಪೋರ್ಟ್ ಇದ್ದರೆ ಏನು ಬೇಕಾದರೂ ಸಾಧಿಸ್ಬೋದಲ್ವಾ. ಏನು ಹೇಳೋ, ಇಷ್ಟರಿಗೆ ಮಾವು ಹಿಂಗೆಲ್ಲ ಮಾತಾಡ್ತಾ ಇದ್ದಾಳೆ ಅಂತ ಅನ್ಕೊಬೋದು. ಬಟ್ ಏನಂದರೆ, ಏನೂ ಇಲ್ಲದ ಅದೇನೋ ಹೇಳ್ತಾರಲ್ಲ, ಉಳ್ಕಡ್ಡಿ ಏನೂ ಇಲ್ಲದವ್ರಿಗೆ ಉಳ್ಕಡ್ಡಿ ಸಿಕ್ಕಿದ್ರೂನುವೆ ಎಷ್ಟೋ ಸಿಕ್ತಂಗೆ. ಹಂಗೇ ಏನೂ ಮಾಡೋಕ್ಕೆ ಬರ್ತಾ ಇರಲಿಲ್ಲ ನನಗೆ. ಸೊ ಇಷ್ಟೆಲ್ಲ ಮಾಡಿದ್ದೀನಿ ಅಂದರೆ ಖುಷಿ ಆಗುತ್ತೆ. ಹಂಗೆ ಎಷ್ಟು ಹೆಲ್ಪ್ ಮಾಡ್ತಾರೆ ಅಂದರೆ ನಮ್ಮನೇಲೆಲ್ಲ ಅಷ್ಟು ಹೆಲ್ಪ್ ಮಾಡ್ತಾರೆ. ಸೊ ನಾನು ಅದನ್ನೇ ಹೇಳೋದು ಪ್ರತಿಯೊಬ್ಬರಿಗೂ ಅಷ್ಟೇ, ಯಾರು ಏನೇ ಮಾಡಬೇಕು ಅಂದ್ರೂ ಫ್ಯಾಮಿಲಿ ಸಪೋರ್ಟ್ ಅನ್ನೋದು ಸರಿ ಆಯಿತು, ನಿಮ್ಮ ಕೈಲಿ ಆಗುತ್ತಾ ಮಾಡು, ನಾನು ಸಪೋರ್ಟ್ ಮಾಡ್ತೀನಿ ಅನ್ನೋದು ಒಂದು ಧೈರ್ಯದ ಮಾತು ಹೇಳ್ಬಿಟ್ರೆ ಅವರು ಎಷ್ಟು ಖುಷಿಯಾಗ್ತಾರೆ ಮತ್ತು ಎಷ್ಟು ಕೆಲಸ ಮಾಡ್ತಾರೆ ಅಂತಲ್ವಾ. ಸೊ ಇವಾಗ ಇಲ್ಲಿ ಮಸಾಲೆ ಮಿಕ್ಸ್ ಮಾಡಿಕೊಂಡು ಚಿಕನ್ ಸಾಂಬಾರಿಗೆ ಬೇಯಕ್ಕಿಡ್ತಾ ಇದ್ವಿ. ಏಕೆಂದರೆ ಚಿಕನ್ಗೆ ನಾವು ಬೇಯಕ್ಕಿಟ್ಟು ತಕ್ಷಣವೇ ಮಸಾಲೆ ಹಾಕಬಾರ್ದು ಯಾವತ್ತೇ ಆದರೂ ಕೂಡ. ಚಿಕನ್ ಬೇಯಕ್ಕಿಟ್ಬಿಟ್ಟು ಎಣ್ಣೆ ಹಾಕಿ ಬೇಯಕ್ಕಿಟ್ಟಿರ್ತೀವಲ್ವ. ಸೊ ಫಸ್ಟು ನಾವು ನೀರೇನು ಹಾಕ್ದಂಗೆ ಉಪ್ಪು ಅರಶಿನ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದ್ಮೇಲೆ ಅದು ನೀರು ಚೆನ್ನಾಗಿ ಬಿಡು, ಚಿಕನಲ್ಲಿ ಹಸಿ ನೀರೇನಿರುತ್ತಲ್ವ ಅದು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟು ನಾನೇನು ಮಾಡ್ತೀನಿ ಅಂದರೆ ಖಾರ ಪುಡಿ, ಚಿಲ್ಲಿ ಪೌಡ್ರು, ಗರಂ ಮಸಾಲ ಮತ್ತು ಮೇತಿ ಸೊಪ್ಪು ಬರುತ್ತಲ್ವ ಕಸ್ತೂರಿ ಮೇತಿ, ಅದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಹೊತ್ತನ್ನ ಹಾಗೆ ಬೇಯಕ್ಕೆ ಬಿಟ್ಬಿಡ್ತೀನಿ. ಸೊ ಅದೇನಾಗುತ್ತೆ, ಚಿಕನ್ ಅವಾಗ ಆ ಥರ ಮಾಡೋದ್ರಿಂದ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ. ಈ ಥರ ಮಾಡಿದಾಗ ಚಿಕನ್ ಕೂಡ ಟೇಸ್ಟ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಯಾವಾಗಲೂ ಅದೇ ಥರ ಮಾಡೋದು. ನೀವು ಈ ಟಿಪ್ನ ಫಾಲೋ ಮಾಡಿ ನೋಡಿ, ಓಕೆನಾ. ಚಿಕನ್ಗೆ ತಪ್ಪಲೆ ಇಟ್ಬಿಟ್ಟು ಕುಕ್ಕರಲ್ಲಿ ಮಾಡುವಾಗೂ ಅಷ್ಟೇ, ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ನೆಕ್ಸ್ಟು ಚಿಕನ್ ಪೀಸೆಲ್ಲ ಹಾಕ್ಬಿಟ್ಟು ಒಂದು 2 seconds ಆದಮೇಲೆ ಅರಶಿನ ಪುಡಿ ಹಾಕ್ಕೊಳ್ಳಿ ಫಸ್ಟ್. ಏಕೆಂದರೆ ಅರಶಿನ ಪುಡಿ ಹಾಕಿದಾಗ ಅದು ಚಿಕನಲ್ಲಿ ಏನು ಸ್ಮೆಲ್ಲೆಲ್ಲ ಇರುತ್ತಲ್ವ, ಹಸಿ ವಾಸನೆ ಎಲ್ಲ ಅದೆಲ್ಲ ನೀಟಾಗಿ ಹೋಗುತ್ತೆ. ಸೊ ಅದು ಅಡುಗೆ ಅರಶಿನ ಹಾಕಿ ಅದಾದಮೇಲೆ ನೆಕ್ಸ್ಟು ಕಲುಪು ಹಾಕ್ಕೊಳ್ಳಿ, ಪುಡಿ ಉಪ್ಪಿಂದ ಕಲುಪು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಕಲುಪು ಹಾಕ್ಕೊಂಡು ಒಂದು ಸ್ವಲ್ಪ ಅದು ನೀರೆಲ್ಲ ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಮಿಕ್ಸ್ ಮಾಡಿದ್ಮೇಲೆ. ಸೊ ಅದಾದಮೇಲೆ ಗರಂ ಮಸಾಲ, ಖಾರ ಪುಡಿ ಮತ್ತು ಕಸ್ತೂರಿ ಮೇತಿ ಎಲ್ಲ ಹಾಕ್ಕೊಳ್ಳಿ. ಮತ್ತು ಅದಾದಾಗ ಒಂದು 10 minutes ಆದಮೇಲೆ ನೀವು ಮಸಾಲೆ ಹಾಕ್ಕೊಳ್ಳಿ. ಈ ಮೊಟ್ಟೆ ಕೋಳಿ ಸಾಂಬಾರೆಲ್ಲ ಏನಂತಂದರೆ, ನೀವು ಒಂದು 2-3 ಕೂಗಿಸ್ಕೊಂಬಿಡಿ ಉಪ್ಪು ಖಾರ, ನೀರು ಹಾಕ್ದೇ ಕೂಗಿಸ್ಕೊಳ್ಳಿ. ಉಪ್ಪು ಖಾರ, ಗರಂ ಮಸಾಲ, ಮೇತಿ ಸೊಪ್ಪೆಲ್ಲ ಹಾಕಿ ಕೂಗಿಸ್ಕೊಂಡಾಗ ಅದೇನಾಗುತ್ತೆ, ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ. ಅದಾದಮೇಲೆ ಮಸಾಲೆ ಹಾಕಿದ್ರೆ ಚಿಕನ್ ಕೂಡ ಟೇಸ್ಟ್ ಇರುತ್ತೆ, ಉಪ್ಪು ಖಾರ ಹಿಡ್ದಿರುತ್ತೆ, ಪೀಸ್ ಕೂಡ ಟೇಸ್ಟ್ ಇರುತ್ತೆ, ಸಾಂಬಾರು ಕೂಡ ಟೇಸ್ಟ್ ಇರುತ್ತೆ. ಸೊ ಮಟನ್ ಬಿರಿಯಾನಿ ಮಾಡುವಾಗೂ ನಾನು ಹಂಗೆ ಮಾಡೋದು. ಚಿಕನ್ನಲ್ಲಿ ಮಾಮೂಲಿ ಚಿಕನ್ ಅಲ್ವಾ, ಬಾಯ್ಲರ್ ಕೋಳಿದಾದರೆ ಅದೇನು ಹಂಗೆ ಮಾಡೋಲ್ಲ.
ಸೊ ಎಸ್, ಇವಾಗ ನೋಡಿ ಬಿರಿಯಾನಿಗೆ ಮಟನ್ನ ಬೇಯೋಕ್ಕೆ ಕುಕ್ಕರಲ್ಲಿ ಇಟ್ಟಿದ್ದೀನಿ, ಉಪ್ಪು, ಅರಿಶಿನ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ, ಖಾರ ಪುಡಿ ಎಲ್ಲ ಹಾಕಿ ಬೇಯಕ್ಕಿಟ್ಟಿದ್ದೀನಿ. ಒಂದು ಕಡೆ ಸಾಂಬಾರು ಕೂಡ ಇನ್ನೇನು ರೆಡಿ ಆಯಿತು, ಮಳ್ತಾ ಇದೆ. ಇನ್ನೊಂದು 10 ನಿಮಿಷ ಬೇಯಿಸಿದ್ರೆ ಬೆಂದ್ಬಿಡುತ್ತೆ. ಅಷ್ಟರಲ್ಲಿ ಆಲ್ರೆಡಿ ನಮ್ಮನೆಗೆಲ್ಲ ಟೇಸ್ಟ್ ನೋಡ್ತಾ ಇದ್ದಾರೆ. ಸೊ ಚಿಕನ್ ಸಾರಲ್ಲಿ ಊಟ ಮಾಡ್ತಾ ಇದ್ದಾರೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಬೆಳಗ್ಗೆಯಿಂದ ಎಲ್ಲ ಹೆಲ್ಪ್ ಮಾಡಿದ್ರೂ ಇನ್ನೂ ಕೆಲಸ ಏನೂ ಮುಗ್ದಿಲ್ಲ, ಇನ್ನೂ ನಡೀತಾ ಇದೆ. ಇವಾಗ ಬಿರಿಯಾನಿ ಮಾಡಬೇಕು, ಮಟನ್ ಬೆಂದಿದೆ. ಸೊ ಬಿರಿಯಾನಿ ಮತ್ತು ಚಿಕನ್ ಮನೇಲೇ ಕೋಳಿ ಇದೆ, ಕೋಳಿ ಓಡಿಸ್ಕೊಂಬಂದಿದ್ದಾನೆ. ಸೊ ಅದು ಚಿಕನ್ ಫ್ರೈ ಮತ್ತು ಬಿರಿಯಾನಿ ಒಂದು ಮಾಡಬೇಕು. ಕಬಾಬು ಇನ್ನೊಂದು ಸ್ವಲ್ಪ, ಇನ್ನೇನು ಊಟ ಕೂತ್ಕೊಳ್ತಾರೆ ಅನ್ನುವಾಗ ಕಟ್ ಮಾಡೋಣ, ಬೇಯಿಸ್ಕೊಂಡ್ರೂ ಆಗುತ್ತೆ ಅಂತೇಳಿ. ಇವಾಗ ಫಸ್ಟು ಬಿರಿಯಾನಿ ಮಾಡಬೇಕು. ಸೊ ಫ್ರೈಗೆ ಮಸಾಲೆ ರೆಡಿ ಮಾಡ್ತಾ ಇದ್ದೀನಿ, ಮತ್ತು ಬಿರಿಯಾನಿಗೆ ಮಟನ್ ಬೇಯೋಕ್ಕಿಟ್ಟಿದ್ದೀನಿ, ಬೆಂದಿದೆ. ಸೊ ಅದು ವಿಶಲ್ ಆರಿದ್ಮೇಲೆ ನೆಕ್ಸ್ಟು ಬಿರಿಯಾನಿ ಮಾಡಬೇಕು. ಫ್ರೆಶ್ ಅಪ್ ಆಗ್ಬಿಟ್ರೆ ಮಗಳು ಈರುಳ್ಳಿ ಕುಯ್ತಾಳಂತೆ, ಕಾಣಿಸ್ತಾವಳ ಆಗಲೇ ಇರು. ಏಯ್ ಏಯ್, ಬಿರಿಯಾನಿ ಕೂಡ ಆಲ್ಮೋಸ್ಟ್ ಆಯಿತು. ಇವಾಗ ಲಾಸ್ಟಲ್ಲಿ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಗರಂ ಮಸಾಲ ಕಮ್ಮಿ ಆಯಿತು ಅನಿಸ್ತು. ಸೊ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀನಿ. ಬಿರಿಯಾನಿ ಇನ್ನೊಂದು 2 ನಿಮಿಷ ಕುದಿಸ್ಬಿಟ್ರೆ ಖಾರ ಕಮ್ಮಿ ಆಗಿ, ಇವಾಗ ಅದನ್ನ ತಿರುಗಿಸ್ಕೊಳ್ಳೋಕೆ ಒಂದು 2 ನಿಮಿಷ ಅದು ಹಾಳಾಗ್ಬಿಟ್ಟು ಸ್ವಲ್ಪ ಅದೆಲ್ಲ ನೀರು ಥರ ಇದಾದಮೇಲೆ ಇನ್ನೊಂದು ಸ್ವಲ್ಪ ನೀರಿದೆ, ಇನ್ನೊಂದು ಸ್ವಲ್ಪ ಅಳ್ಬೇಕು ಅಂದಂಗೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ಅದ್ರ ಮೇಲೆ ಬಾರ ಇಟ್ಟು ಆರಾಮಾಗಿ ಕಳ್ಕೊಂಬಿಡುತ್ತೆ. ಸೊ ನೋಡ್ತಾ ಇರ್ಬೋದು ಕಲರ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ, ಮತ್ತು ಬಿಸಿಲು ಚೆನ್ನಾಗಿತ್ತು ಬಿರಿಯಾನಿ. ಬಟ್ ಆರೋದ್ಮೇಲೆ ಸ್ವಲ್ಪ ಅದು ಟೇಸ್ಟ್ ಚೆನ್ನಾಗಿದೆ. ಈ ಕಡೆಯಿಂದ ಒಂದು ಕಡೆ ಫ್ರೈಗೆ ಇಟ್ಟಿದ್ದೀವಿ. ಫ್ರೈ ಮಾಡೋಕ್ಕೆ ಇಲ್ಲಿ ಉಪ್ಪು ಇಷ್ಟು, 6 ಕೆಜಿ ಮನೆ ಕೋಳಿ ನಿನ್ನೆ 6 ಕೆಜಿ ಆಗಿತ್ತು. ಸೊ ಅದಕ್ಕೆ ಉಪ್ಪು, ಖಾರ, ಅರಿಶಿನ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀವಿ. ಇಲ್ಲಿ ಶಶಿ ಅಡುಗೆ ಮಾಡ್ತಾ ಇದ್ದಾಳೆ, ನಾನು ಅದೆಲ್ಲ ಮಾಡಿದ್ನಲ್ವ, ಸೊ ಇದು ತಿರುಗಿಸ್ತಾ ಇರು ಅಂತೇಳಿ ಅವಳಿಗೆ ಹೇಳಿಬಿಟ್ಟಿದ್ದೆ. ಇವಾಗ ಇದಕ್ಕೆ ಗರಂ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನಾವು ಈ ಟೈಮಲ್ಲಿ ಇವಾಗ ಚಿಕನ್ ಈ ಥರ ಮಸಾಲೆ ಆಗೋದಕ್ಕಿಂತ ಮುಂಚೆನೇ ಉಪ್ಪು, ಖಾರ, ಅರಿಶಿನ ಪುಡಿ, ಗರಂ ಮಸಾಲೆ ಎಲ್ಲ ಈ ಟೈಮಲ್ಲಿ ನಾವು ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಚಿಕನ್ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಮತ್ತು ಉಪ್ಪು ಖಾರನೂ ಕೂಡ ಚೆನ್ನಾಗಿ ಹಿಡ್ದಿರುತ್ತೆ ಚಿಕನ್ನು. ಸೊ ಬಿರಿಯಾನಿ ಕೂಡ ಆಯಿತು, ಬಿರಿಯಾನಿ ಫ್ಲೇಮ್ ಆಫ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಸೊ ಇವಾಗ ನಾವು ತೊಗೊಂಡೋಗಿ ಬೇರೆ ಕಡೆ, ಇನ್ನೊಂದು ಎಕ್ಸ್ಟ್ರಾ ರೂಮ್ ಇದೆ ಆಚೆಗಡೆ, ಅಲ್ಲಿಟ್ಬಿಟ್ಟು ಅದ್ರ ಮೇಲೆ ಬಾರ ಏನಾದರೂ ಇಡಬೇಕು. ಅದಕ್ಕೆ ಮುಂಚೆ ಇದಕ್ಕೆ ಸ್ವಲ್ಪ ಚಿಕನ್ಗೆಲ್ಲ ಇದನ್ನ ಇದೇ ಥರ ಬೇಯೋಕ್ಕಿಟ್ಬಿಟ್ಟು ಅದನ್ನ ಎತ್ತಿಡೋಣ ಅಂತೇಳಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಮತ್ತು ಬಿರಿಯಾನಿದೆಲ್ಲ ಎತ್ತಿಟ್ಟಿದ್ದಾಯಿತು, ಮತ್ತು ಆವಾಗಿಂದ ಅವಾಗೆ ಪಾತ್ರೆ ತೊಳ್ಕೊಂಬಿಟ್ರೆ ಮತ್ತು ಲಾಸ್ಟಲ್ಲಿ ರಿಸ್ಕ್ ಅನ್ಸಲ್ಲಲ್ವ ಅಂತೇಳಿ ಅದಕ್ಕೆ ಎಲ್ಲ ಪಾತ್ರೆ ತೊಳಿತಾ ಇದ್ದೀನಿ. ನಾನಿಲ್ಲಿ ಬೆಳಗ್ಗೆ ಕೊಡ್ತಾ ಇದ್ದೀನಿ, ಬೆಳಗ್ದಂಗೆ ಬೆಳಗ್ದಂಗೆ ಶಶಿ ಏನು ಮಾಡಿದ್ಲು ತೊಳ್ಕೊತೀನಿ ಅಂತೇಳಿ ತೊಳಿತಾ ಇದ್ಲು. ಪಾತ್ರೆ ಇನ್ನೂ ಜಾಸ್ತಿ ತೊಳೆದಿದ್ದಿತ್ತಲ್ವ, ಅದನ್ನೆಲ್ಲ ಎತ್ತಿಟ್ಬಿಟ್ಟು ಬರ್ತೀನಿ ಅಂತೇಳಿ. ಹೌದು, ಏನಂದರೆ ಇವಾಗ ನಾವು ಆಮೇಲೆ ತೊಳೆಯೋಣ, ಆವಾಗ ಮಾಡೋಣ, ಇವಾಗ ಮಾಡೋಣ ಅಂದರೆ ಪಾತ್ರೆಗಳೇ ಆಗಲಿ ಕೆಲಸನೇ ಆಗಲಿ ಅಲ್ಲೇ ಬಿದ್ದುಬಿಡುತ್ತಿರದೆ. ಸೊ ಗ್ಯಾಪ್ ಸಿಕ್ತಾಗ ನಾವು ಈ ಥರ ಮಾಡ್ಕೊಂಬಿಡೋದ್ರಿಂದ ಕೆಲಸನೂ ಬೇಗ ಆಗ್ಬಿಡುತ್ತೆ, ಮತ್ತು ಆಮೇಲೆ ಘಾಸಿ ಅನಿಸಲ್ಲ, ರಿಸ್ಕ್ ಅನ್ಸಲ್ಲ. ಅದಕ್ಕೇ ನಾನೇನು ಮಾಡ್ತಾ ಇದ್ದೀನಿ, ಚಿಕನ್ ಫ್ರೈಗೆ ಹೇಗಿದ್ರು ಚಿಕನ್ ಇನ್ನೂ ಬೇಯಬೇಕಿತ್ತಲ್ವಾ. ಸೊ ಸರಿ ಆಯಿತು, ಅಷ್ಟರಲ್ಲಿ ಏನು ಮಾಡಬೇಕು ನಾನು ಕೂತ್ಕೊಂಡು ಅಲ್ವಾ ಅಂತೇಳಿ ಪಾತ್ರೆಗಳನ್ನೆಲ್ಲ ತೊಳೆಯೋಣ ಅಂತೇಳಿ ತೊಳ್ಕೊತಾ ಇದ್ದೀನಿ. ಇಲ್ಲಿ ಅಡುಗೆ ಎಲ್ಲ ಮುಗೀತು, ಕಬಾಬ್ ಕರೆಯೋದೊಂದು ಬ್ಯಾಲೆನ್ಸ್ ಇತ್ತು. ಕಬಾಬ್ ಹೆಂಗಿದ್ರು ಊಟ ಕೂತ್ಕೊಳ್ಳುವಾಗ ಸಂಜೆ ಕರೆಯೋದಲ್ವ ಅಂತೇಳಿ ನಾನೇನು ಮಾಡ್ತಾಯಿದ್ದೀನಿ ಇಲ್ಲಿ. ಅದು ಗ್ಯಾಸೆಲ್ಲ ಆಚೆ ಇಡಿಸ್ಬಿಟ್ಟು ಕಸ ಗುಡಿಸಿ ಮನೆ ಕ್ಲೀನ್ ಮಾಡೋಣ, ಮನೆ ಕ್ಲೀನ್ ಆದಮೇಲೆ ಮತ್ತೆ ನಾನು ಫ್ರೆಶ್ ಅಪ್ ಆಗ್ಬೋದಲ್ವಾ ಅಂತೇಳಿ ಇಲ್ಲೆಲ್ಲ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡಿ ನೆಕ್ಸ್ಟು ನೆಲ ಎಲ್ಲ ಒಂದು ಸ್ವಲ್ಪ ಮಾಫ್ ಮಾಡಿಬಿಟ್ಟು ನೆಲ ಒರೆಸ್ಬಿಟ್ಟು ಅದಾದಮೇಲೆ ನೆಕ್ಸ್ಟ್ ಸ್ನಾನಕ್ಕೆ ಹೋಗೋಣ. ಆಮೇಲೆ ನಾನು ಸ್ನಾನ ಮುಗಿಸ್ಕೊಬರೋ ಅಷ್ಟರಲ್ಲಿ ಧನೂರು ಕೂಡ ಬಲೂನ್ ಡೆಕೋರೇಷನ್ ಮಾಡ್ಬೋದಲ್ವಾ ಅಂತೇಳಿ ನಾನು ಮಾಡ್ತಾಯಿದ್ದೀನಿ. ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ. ಇನ್ನೊಂದು ಏನಂದರೆ ಏನಾರು ಕೆಲಸ ಮಾಡುವಾಗ ನಮ್ಮ ತಾತ ಅದಂಗೆ ಇದು ಹಿಂಗೆ ಹಂಗೆ ಮಾಡಿ ಹಿಂಗೆ ಮಾಡಿ ಈ ಥರ ಅಂತ ಇರುತ್ತೆ. ಏನಾದರೂ ಕೆಲಸ ಮಾಡುವಾಗ ಆ ಥರ ಅಂದರೆ ಕೋಪ ಬಂದ್ಬಿಡುತ್ತಲ್ವ. ನಮ್ಮ ಮನೇಲಂತೂ ನಮ್ಮ ತಾತ ಅಂತೂ ನಮ್ಮ ತಾತನ ಮುಂದೆ ಏನು ಕೆಲಸನೂ ಮಾಡ್ಬೋದು, ಇದು ಯಾವುದು ಇದೇನು ಇದು ಹಂಗೆ ಇದು ಹಂಗೆ ಹಂಗಲ್ಲ ಹಿಂಗಲ್ಲ ಅಂತ ಹೇಳ್ತಾನೆ ಇರುತ್ತೆ. ಆವಾಗ ಆಯಿತು 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 ಅಂದ್ಬಿಟ್ಟು ಇನ್ನು ಕಿರ್ಚಕ್ಕೋದ್ರೆ ಕಿರ್ಚಕ್ಕೂ ಆಗಲ್ಲ, ಜೋರಾಗಿ ಮಾತಾಡೋಕ್ಕೂ ಆಗಲ್ಲ, ಕೇಳಿ ಜೋರಾಗಿ ಕಿರ್ಚ್ಕೋಬೇಕು. ಕೆಲಸ ಕಾರ್ಯ ಬಿಟ್ಟು ಜೋರಾಗಿ ಕಿರ್ಚ್ಕೊಂಡು ಕೂತ್ಕೊಂಡ್ರೆ ಆಗುತ್ತೆ ಅಂತೇಳಿ ನಾನೇನು ಮಾಡ್ತೀನಿ ಹ್ಞೂ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟು ನಮ್ಮ ತಾತ ಹೇಳ್ದ ಹ್ಞೂ ಹ್ಞೂ ಅಂತೀನಿ. ಆಮೇಲೆ ನಮ್ಮ ತಾತ
ಕೆಲಸದ ಪಡಿಸೋ ತಾತ ಇರುತ್ತೆ, ನನ್ನ ಪಾಡಿಗೆ ನನ್ನ ಕೆಲಸನ ನಾನು ಮಾಡ್ಕೊತಾ ಇರ್ತೀನಿ ನೋಡಿ ಹೆಂಗೆ ಮಾಡ್ತಾಯಿರ್ತೀನಿ. ಅದು ಏನಂದರೆ ಒಂಚೂರು ಅಲ್ಲಿ ಆಗಂಗಿಲ್ಲ, ಸೋಫಾ ಬಟ್ಟೆನೂ ಅಷ್ಟೇನೇನೆ, ಸ್ವಲ್ಪ ಏನಾದರೂ ಅತ್ತಿತ್ತ ಆಡಿದ್ರು ಜರುಗಿಸಿದ್ರೆ ಅಯ್ಯೋ ನೋಡಿದೆ ನಮ್ಮ ಯಾರೋ ಹೆಂಗೆ ಮಾಡ್ಬಿಟ್ಟವ್ರೆ ಏನ್ಬಿಟ್ಟು ಎಲ್ಲ ನೀಟಾಗಿ ಜೋಡಿಸುತ್ತೆ ಆ ಥರ ಮಾಡುತ್ತೆ. ಸೊ ಅಪ್ಪ ಬಲೂನ್ ಡೆಕೋರೇಷನ್ಗೆಲ್ಲ ಸೋಫಾ ಎಲ್ಲ ಇದ್ದರೆ ಅಡ್ಡಾಗ್ಬಿಡುತ್ತೆ ಅಂತೇಳಿ ನಾನು ಪಪ್ಪ ಇಬ್ಬರು ಸೇರಿಕೊಂಡು ಸೋಫಾನ ಆಚೆ ಇಡ್ತಾ ಇದ್ವಿ. ದೊಡ್ಡ ಸೋಫಾನ, ಚಿಕ್ಕ ಸೋಫಾ ಇಲ್ಲೇ ಹಾಲಲ್ಲೇ ಸೈಡಲ್ಲಿ ಈ ಕಡೆ ಸೈಡಲ್ಲಿ ಹಾಕೋಬೋದು, ಬಟ್ ದೊಡ್ಡ ಸೋಫಾ ಇದ್ದರೆ ಸುಮ್ಮನೆ ನಿಂತ್ಕೊಳಕ್ಕೂ ಹೋಗಲ್ಲ, ಸಂಜೆ ಕೇಕ್ ಕಟ್ ಮಾಡೋ ಟೈಮಲ್ಲಿ ಇವಾಗ ಬಲೂನ್ ಡೆಕೋರೇಷನ್ಗೂ ಎಲ್ಲ ಆಗಲ್ಲ ಅಂತೇಳಿ ಅದನ್ನ ಆಚೆ ಇಡಿಸ್ಬಿಟ್ಟೆ. ಸೊ ಎಸ್ ಫ್ರೆಂಡ್ಸ್, ಅಡುಗೆ ಕ್ಲೀನಿಂಗ್ ಗೀನಿಂಗ್ ಎಲ್ಲ ಮುಗೀತು, ಇನ್ನು ಏನಿದ್ರು ಬರ್ಡೇ ಡೆಕೋರೇಷನ್ನು ಬರ್ಡೇ ಸೆಲೆಬ್ರೇಷನ್ ಅಷ್ಟೇ ಬ್ಯಾಲೆನ್ಸ್ ಇದೆ. ಸೊ ಎಸ್, ಆ ವ್ಲಾಗ್ನ ನಾನು ನಿಮ್ಮ ಜೊತೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಎಸ್, ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಅಲ್ಲಿವರೆಗೂ ನೆಕ್ಸ್ಟ್ ವ್ಲಾಗ್ವರೆಗೂ ವೆಯ್ಟ್ ಮಾಡ್ತಾ ಇರಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾ ಬಾಯ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇರಬೇಕು ಹೀಗೇ. ಮತ್ತು ಇನ್ನೂ ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರು, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ, ಓಕೆನಾ? ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಹೀಗೆ ಇರಲಿ. ಬಾ ಬಾಯ್.